ದೇವಸ್ಥಾನದ ಹೋಗಿರ ಪುಣ್ಯಾತ್ಮರು ಓಟ್ ಹಾಕಿದ್ರೆ ಪುಣ್ಯಾಜು ಅಂಬೇಡ್ಕರ್ ಸರ್ ನೂರು ನೂರು ಗೆಲ್ಲುತ್ತಾರೆ. ನಮಗೆ ಕಾಲು ಹ್ಯಾಂಡಿಕ್ಯಾಪ್ ಸರ್, ಅವ್ರು ನಾನು ಹ್ಯಾಂಡಿಕ್ಯಾಪ್ ಆದಾಗ ಅವರು ಅಂದ್ರೆ ಅವ್ರು ಗೆದ್ರೆ ನಿಮ್ಗೆ ಏನಾದ್ರು ಮಾಡ್ತಾರೆ ಮಾಡ್ತಾರೆ ಅನ್ನೋ ಅಭಿಲಾಷ ನಮ್ಗಿದೆ ಸರ್. ಜೆಡಿಎಸ್ ಅವರು ಬಂದಿದ್ದೀವಿ, ಕಾಂಗ್ರೆಸ್ ಅವರು ಬಂದಿದ್ದೀವಿ, ಎಲ್ಲ ಸೇರ್ಪಡೆ ಆಗಿ ಇವತ್ತಿನ ದಿನ ಈ ಮಟ್ಟಕ್ಕೆ ತಂದಿದ್ದೀವಿ. ಅಂದ್ರೆ ಕಾಂಗ್ರೆಸ್ ಅವರು ಜೆಡಿಎಸ್ ಸೇರಿ ಧೀರಜ್ ಮುಂಡ್ರಾಜ್ ಅವ್ರ ಗೆಲ್ಲ ನೂರಕ್ಕೆ ನೂರು ಬಹುಮತ ಲೀಡ್ನ ಗೆಲ್ಲಿಸ್ತೀವಿ. ಮತ್ತೆ ಗೆಲ್ಲಿಸ್ತಾರೆ ಸರ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದಿರ್ತಾರೆ. ಎಷ್ಟೋ ಜನಕ್ಕೆ ಕಣ್ಣ ಆಪರೇಷನ್ ಕನ್ನಡಕ ಎಲ್ಲ ಕೊಟ್ಟಿದ್ದಾರೆ. ಏನೋ ಗೆದ್ದಿದ್ದಾರೆ ಈ ತರ ಮಾಡಿದಾರೆ. ಈ ಗೆದ್ರಿ ಎಷ್ಟು ಮಾಡ್ತಾರ ಅಂದ್ರೆ ಆಲಯ ಮೇಲೆಗಳು ನಾವೆಲ್ಲ ಕಾಂಗ್ರೆಸ್ ಸಿದ್ದಿರಾಜ್ ಮಾಡೋ ಅಂತ ಕಾರ್ಯಕ್ರಮಗಳು ನೋಡಿ ಸಂತೋಷ ಪಟ್ಟು ಹೆಣ್ಮಕ್ಳಿಗೆಲ್ಲ ಭವನ ಕಳಿಸಿದ್ರು. ಅಂದ್ರೆ ನಿಮ್ ಪ್ರಕಾರ ಮಾಜಿ ಎಂಎಲ್ಎಗಳು ಇಲ್ಲಿ ಏನು ಕೆಲಸ ಮಾಡಿ ಬಡವರು ಯಾರೋ ಮನೆತಕ್ಕೆ ಹೋದ್ರೆ ಸೇವನೆ ಮಾಡ್ಲಿಕ್ಕೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಅವರೇ ಗೆದ್ದು ಬರ್ಲಿ ಅನ್ನೋದೇ ಇಷ್ಟ. ಯಾಕಂದ್ರೆ ನಮ್ಗೆ ಕಾಲು ಹ್ಯಾಂಡಿಕ್ಯಾಪ್ ಆಪರೇಷನ್ ಆದ್ರೂ ಅವ್ರಿಗೋಸ್ಕರ ಹೋರಾಟ ಮಾಡ್ತೇನೆ, ಮುಂದಕ್ಕೆ ಮಾಡ್ತೀನಿ. ಹ್ಯಾಂಡಿಕ್ಯಾಪ್ ಅಂತ ಹೇಳ್ತಿದ್ರಲ್ಲ ಸೊ ನಿಮ್ಗೆ ಏನೇನು ಒಳ್ಳೆ ಮಾಡಿದಾರೆ ಸರ್? ಅವ್ರು ನಾನು ಹ್ಯಾಂಡಿಕ್ಯಾಪ್ ಆದಾಗ ಅವರು ಈ ಸ್ಥಾನದಲ್ಲಿ ಇರಲಿಲ್ಲ. ಬಟ್ ಈಗಿದ್ದಾರೆ, ಈಗಿಲ್ಲ ಅಂದ್ರೂ ಏರಿಯಾ ಏರಿಯಾಗೂ ಆಹಾರ ಧಾನ್ಯನ ಸೇವೆ ಮಾಡ್ತಾರೆ. ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಸಹಾಯ ಮಾಡ್ತಾರೆ. ಅಂದ್ರೆ ಅವ್ರು ಗೆದ್ರೆ ನಿಮ್ಗೆ ಏನಾದ್ರು ಮಾಡ್ತಾರೆ ಅನ್ನೋ ಅವ್ರು ಮಾಡಿ ಮಾಡಿದ್ರಲ್ಲಿ ಮಾಡ್ತಾರೆ ಅನ್ನೋ ಅಭಿಲಾಷೆ ನಮ್ಗಿದೆ ಸರ್. ಹೆಣ್ಣು ಮಕ್ಕಳು ಬಂದಿದ್ದೀವಿ, ಎಲ್ಲ ಎಣಿಸಲು ಅವ್ರಿಗೆ ಓಟ್ ಹಾಕ್ತೀವಿ. ಇವತ್ತು ಬಸವರಾಜ್ ಬೊಮ್ಮಾಯಿ ಬರ್ತಾ ಇದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಹೌದು, ಅದ್ರ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇವ್ರ ಬಗ್ಗೆ ಅಂತೂ ಐಡಿಯಾ ಇದೆ ಸರ್, ಬರ್ತಾರೆ ಅಷ್ಟೇ. ನಮ್ಮ ಮತ್ತೆ ಗೆಲ್ಲಿಸ್ತಾರೆ ಸರ್ ಅವ್ರು? 100% ಗೆದ್ದಿದ್ದಾರೆ ಸರ್. ಅಲ್ಲಿನೇ 5 ಸಾಕ್ಷಿಗೂ ಅವ್ರು ಗೆದ್ದಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದಿರ್ತಾರೆ. ಎಷ್ಟೋ ಜನಕ್ಕೆ ಕಣ್ಣ ಆಪರೇಷನ್ ಕನ್ನಡಕ ಎಲ್ಲ ಕೊಟ್ಟಿದ್ದಾರೆ. ಮನೆ ಹತ್ರ ಎಲ್ಲ ಕ್ಯಾಂಪ್ ಮಾಡಿ ಏನೂ ಇಲ್ದಿರೋನೆ ಏನೋ ಗೆದ್ದಿದ್ದಾರೆ ಈ ತರ ಮಾಡಿದಿರ್ತಾರೆ. ಈ ಗೆದ್ರಿ ಎಷ್ಟು ಮಾಡ್ತಾರ ಯಾರು ಬಡವ್ರ ಬಗ್ಗೆ ಏನೋ ಮದುವೆ ಏನು ಕೊಡಲ್ಲ, ಯಾರು ಸ್ಪಂದಿಸೋದಿಲ್ಲ. ಹೇಳ್ಕೊಡ್ರಿ, ಅವ್ರ ಯಾರನ್ನೇ ಆಗ್ಲಿ ಸ್ಪಂದಿಸಲ್ಲ. ಮನೆ ಮನೆಗೂ ಹೆಣ್ಮಕ್ಳಿಗೆಲ್ಲ ಟೂರ್ ಕಳ್ಸವ್ರೆ, ಏನು ಟೂರು ಬಸ್ಗಳು ಕಳ್ಸಿದ್ರೆ ದೇವಸ್ಥಾನ ಹೋಗಿದ್ರೆ ಪುಣ್ಯಾತ್ಮರು ಓಟ್ ಹಾಕಿದ್ರೆ ಧೀರಜ್ ಮುಂಡ್ರಾಜ್ ಅಂಬೇಡ್ಕರ್ ನೂರು ನೂರು ಗೆಲ್ಲುತ್ತಾರೆ. ಅವ್ರು ಮಾಡಿರೋ ಸಾಧನೆ ಒಬ್ಬ ಎಂಎಲ್ಎ ಅಧಿಕಾರದಾಗಿ ಧ್ಯಾನ ಮಾಡಕ್ಕಾಗಲಿಲ್ಲ. ನಾವೆಲ್ಲ ಕಾಂಗ್ರೆಸ್ ನಲ್ಲಿ ಧೀರಜ್ ಮಾಡೋ ಅಂತ ಕಾರ್ಯಕ್ರಮಗಳು ನೋಡಿ ಸಂತೋಷ ಪಟ್ಟು ಹೆಣ್ಮಕ್ಳಿಗೆಲ್ಲ ಬೋನ ಕಳಿಸಿದ್ರು. ಆ ಪುಕ್ಕೆ ಗೌರಿ ಪುಕ್ಕೆ ಮನೆ ಮನೆಗೂ ಹಬ್ಬಗಳಿಗೆಲ್ಲ ಏನೇನು ಮಾಡಿದ್ರು, ಅವ್ರಿಗೆ ಏನೇನು ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಬಸ್ಗಳು ಇವತ್ತು ಮಾಸ್ ಮಾಡಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ಒಂದು ಉದ್ಯೋಗ ಮೇಲೆ ಖರ್ಚು 10,000 ಜನಕ್ಕೆ ಕೆಲಸ ಕೊಡ್ಸವ್ರೆ. ಅವ್ರು ಏನು ಇಲ್ಲದ ಇಷ್ಟೊಂದು ಶ್ರಮೆ ಬಿದ್ದು ಮಾಡ್ತಾ ಇರೋದ್ರಿಂದ ನಾವು ನೋಡಿ ಅವ್ರನ್ನ ಗೆಲ್ಲಬೇಕು ಅನ್ನೋಂತ ನಾವು ಒಂದು ಒಬ್ರು ಬರಲಿಲ್ಲ. ಜೆಡಿಎಸ್ ಅವರು ಬಂದಿದ್ದೀವಿ, ಕಾಂಗ್ರೆಸ್ ಅವರು ಬಂದಿದ್ದೀವಿ, ಎಲ್ಲ ಸೇರ್ಪಡೆ ಆಗಿ ಇವತ್ತಿನ ದಿನ ಈ ಮಟ್ಟಕ್ಕೆ ತಂದಿದ್ದೀವಿ. ಬೊಮ್ಮಾಯಿಯವ್ರು ಮಾಡ್ತಾ ಇರೋ ಕಾರ್ಯಕ್ರಮಗಳು ನಾವು ನೋಡಿ ಅವ್ರು ಮಾಡಿರೋಂಥ ಒಳ್ಳೆ ಕಾರ್ಯಕ್ರಮಗಳನ್ನ ನೋಡಿ ಸಂತೋಷಪಟ್ಟು ಇನ್ನೂ ಮುಂದೆ ನಮ್ಮ ದೇವಸ್ಥಾನಗಳಿಗೂ ಪ್ರತಿಯೊಂದಕ್ಕೂ ಸಹಾಯ ಮಾಡಿದ್ದಾರೆ. ಅದರಿಂದ ನಾವು ಈ ಸಾರಿ ನೂರು ನೂರು ಗೆಲ್ಲಿಸ್ತೀವಿ. ಅಂದ್ರೆ ಕಾಂಗ್ರೆಸ್ ಅವರು ಜೆಡಿಎಸ್ ಸೇರಿ ಧೀರಜ್ ಮುಂಡ್ರಾಜ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಧೀರಜ್ ಮುಂಡ್ರಾಜ್ ಅವ್ರ ಗೆಲ್ಸೋದಕ್ಕೆ ಈ ಪ್ರಯತ್ನಗಳೆಲ್ಲ ಮಾಡಿ ನೂರಕ್ಕೆ ನೂರು ಬಹುಮತ ಲೀಡ್ನ ಗೆಲ್ಲಿಸ್ತೀವಿ. ಆ ತರ ದೊಡ್ಡಬಳ್ಳಾಪುರದಲ್ಲಿ ಸುಮಾರು 35,000 ಲೀಡ್ನ ಗೆದ್ದಿದ್ದೀವಿ. ಅಂದ್ರೆ ನಿಮ್ ಪ್ರಕಾರ ಮಾಜಿ ಎಂಎಲ್ಎಗಳು ಇಲ್ಲಿ ಏನು ಕೆಲಸ ಮಾಡಿ ಏನು ಮಾಡಿಲ್ಲ? ಯಾರು ಒಂದೇ ಒಂದು ಕೆಲಸ ಬಡವರು ಯಾರೋ ಮನೆತಕ್ಕೆ ಹೋದ್ರೆ ಅವ್ರ ಸೇವನ ಮಾಡ್ಲಿಕ್ಕೆ ಆದ್ರೆ ನಾವು ಇವತ್ತು ನಿಂತೋಗ ನೂರ.